नम मुलबागल तालूकिन जनते इवत्तिन दिवस ना तायलूर होबली गुमकल पंचायती रायलमान गड्डे रायलमान गड्डे ग्रा दिन्ने ग्रामदल्लिदीवि इल्लि बंदु नम्म आदर्श प्रौढशाले स्कूल मक्कलु इवत्तु बंदु इवत्तिन दिवस निजवागलू ननगे जास्ति संतोष आगता इदे याकंत हेळिद्रे इल्लि हिरियरु दोड्डवरु राम रेड्डी अन्नवरु ओंदु मातु हेळिद्रु नंदु बंदु याव तर अंत हेळिद्रे नीवे नोड्ता इदीरा ನಿನ್ನೇನು ಬಂದ್ಬಿಟ್ಟು ಇದೇ ನಮ್ಮ ತಾಯಿಲೂರು ಪಂಚಾಯತಿದಲ್ಲಿ ಯಾವುದದು ಇದು ಸಿಟಿಜನ್ ಸ್ಕೂಲ್ ಸಿಟಿಜನ್ ಸ್ಕೂಲ್ಗೂ ಕಲಿಸಿದ್ದೀನಿ ಮತ್ತೆ ಸುನ್ನಂಗೂರು ನಿನ್ನೇನೆ ಸುನ್ನಂಗೂರು ಅಂದ್ರೆ ಆ ಗುಮ್ಕಲ್ ಪಂಚಾಯತಿ ಬರುತ್ತೆ ಅದು ಗುಮ್ಕಲ್ ಪಂಚಾಯತಿ ಸುನ್ನಂಗೂರೇ ಬರೋದು ಅಲ್ಲಿ ನಿನ್ನೆ ಎಲ್ಲ ಕಲಿಸಿದ್ದೀನಿ ಇವತ್ತು ಈ ಸ್ಕೂಲ್ಗೆ ನಮ್ಮ ಸರ್ಕಾರ ಶಾಲೆ ಮತ್ತೆ ಬಂದ್ಬಿಟ್ಟು ಇಂತಾದಕ್ಕೆ ಬಡ ಜನತೆಗೆ ಯಾರೇ ಇರಲಿ ಮೈನ್ ಆಗಿ ಬಂದ್ಬಿಟ್ಟು ಎಜುಕೇಷನ್ ಚೆನ್ನಾಗಿ ಓದಿಸಿ ಮೈನ್ ಆಗಿ ನಮ್ಮ ಮುಳಬಾಗಲ ತಾಲೂಕಿಗೆ ನಮ್ಮ ಯೂತ್ ಒಳ್ಳೆ ಹೆಸರು ತಗೊಂಡ್ಬನ್ನಿ ಚೆನ್ನಾಗಿ ಓದಬೇಕು ಆ ಚೆನ್ನಾಗಿ ಓದಿ ಪೊಲೀಸು ಡಾಕ್ಟರ್ಸು ಇಂಜಿನಿಯರ್ಸು ಬಿಸ್ನೆಸ್ ಮ್ಯಾನ್ಗಳು ಇನ್ನು ನಮ್ಮ ಮುಳಬಾಗಲ ತಾಲೂಕಿನ ಜನತೆ ಚೆನ್ನಾಗಿ ಓದಿ ಒಂದು ರಾಯಲ್ ಥರ ಮುಂದಕ್ಕೆ ಬಂದರೆ ನಮಗೂ ಅಷ್ಟೇ ಸಂತೋಷ ಇರುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಮುಳಬಾಗಲ ತಾಲೂಕಿನ ಜನತೆ ಡೆವಲಪ್ಮೆಂಟ್ ಆಗಬೇಕು ಅಂತ ನಾನು ಎಷ್ಟೋ ದಿನಗಳಿಂದ ಎಷ್ಟೋ ವರ್ಷಗಳಿಂದ ಆ ದೇವರ ಹತ್ರನೂ ಕೋರ್ಕೊಳ್ತಾ ಇದ್ದೀನಿ ಹಾಗೆ ಬಂದ್ಬಿಟ್ಟು ಇಲ್ಲಿ ಈ ಗ್ರಾಮದಲ್ಲಿರುವಂಥ ಎಲ್ಲರಿಗೂ ಹಿರಿಯ ಮುಖಂಡರಿಗೂ ಮತ್ತು ಅಣ್ಣವರಿಗೂ ಎಲ್ಲವರಿಗೂ ವಾಸಣ್ಣ ಅವರಿಗೆ ಮತ್ತು ರಮೇಶ್ ಅಣ್ಣ ಅವರಿಗೂ ಎಲ್ಲರಿಗೂ ವಿಶ್ವನಾಥ್ ಅಣ್ಣ ಅವರಿಗೂ ಮತ್ತೆ ಬಂದ್ಬಿಟ್ಟು ನಿಜ ಹೇಳಬೇಕು ಅಂದರೆ ನಮ್ಮ ಮಾಸ್ಟರ್ ಶ್ರೀರಾಮ್ ಅಣ್ಣ ಇದ್ದಾರಲ್ವಾ ನಿಜವಾಗಲೂ ಹೇಳಬೇಕು ಅಂದರೆ ಅವರು ಕೊಟ್ಟಿದ್ದ ಟಾರ್ಚರು ಚಿಕ್ಕದಲ್ಲ ಇರೋದು ಹೇಳ್ತೀನಿ ದಿನಕ್ಕೆ ನಾಲ್ಕಿತ್ತ ಫೋನ್ ಮಾಡ್ತಾರೆ ನಮ್ಮ ಸ್ಕೂಲ್ಗೆ ಯಾವಾಗ ಕಳಿಸ್ತೀರಾ ಅಂತೇಳಿ ನಿಜವಾಗಲೂ ಹೇಳ್ತಾ ಇದ್ದೀನಿ ಅವರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಗ್ರಾಮದಲ್ಲಿರುವಂಥ ಹಿರಿಯ ಮುಖಂಡರಿಗೂ ಎಲ್ಲ ಯುವ ಜನರಿಗೂ ಮತ್ತು ನಮ್ಮ ಸ್ಟೂಡೆಂಟಿಗೂ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಹೇಳ್ತೀನಿ ಮತ್ತೆ ಬಂದುಬಿಟ್ಟು ಇವತ್ತಿನ ವಿಷಯ ಏನಂತ ಹೇಳಿದ್ರೆ ನಮ್ಮ ಪಿ ಮೂರ್ತಿ ಅಂತ ಅಣ್ಣವರು ನಮ್ಮ ಆತ್ಮೀಯ ಸ್ನೇಹಿತರು ಬೆಂಗಳೂರಿನಲ್ಲೇ ನಮ್ಮ ಎಷ್ಟೋ ಒಂದು 10-15 ವರ್ಷಗಳಿಂದ ಆಯಿತಾ ಡಾಕ್ಟರ್ ಅಂಬೇಡ್ಕರ್ ರಾಜ್ಯ ಅಧ್ಯಕ್ಷರು ಬೆಂಗಳೂರಿನಲ್ಲೇ ನಮಗೆ ಒಂದು 10-15 ವರ್ಷಗಳಿಂದ ಅವರು ನಮಗೆ ಪರಿಚಯ ನಮ್ಮ ಬ್ರದರು ಅವರಿಗೂ ಇವತ್ತು ಇಲ್ಲಿ ನಮ್ಮ ಜೊತೆಯಲ್ಲಿದ್ದಿದ್ದಕ್ಕೆ ಅವರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ ಮತ್ತು ನಾನು ಮೊನ್ನೆನೂ ಇವತ್ತು ಹೇಳ್ತೀನಿ ನಾಳೆದು ಹೇಳ್ತೀನಿ ದಯವಿಟ್ಟು ನಮ್ಮ ಮುಳಬಾಗಲು ತಾಲೂಕಿನ ಜನತೆ ಬಡ ಮಕ್ಕಳಿಗೆ ಎಜುಕೇಷನ್ಗೆ ನಮ್ಮ ಕೈಯಲ್ಲಾಗಿತ್ತು ನಾನು ಸಹಾಯ ಮಾಡ್ಕೊಂಡು ಹೋಗ್ತೀನಿ ಮತ್ತೆ ಬಂದ್ಬಿಟ್ಟು ಸ್ಕೂಲ್ ಫೀಸ್ಗಳಿಂದ ಹಿಡಿದು ಮತ್ತೆ ಯಾರನ್ನು ಚೆನ್ನಾಗಿ ಓದಬೇಕು ಮುಂದಕ್ಕೆ ಬರಬೇಕು ಅಂತ ಹೇಳಿದ್ರೆ ನನ್ನ ಕೈಯಲ್ಲಾಗಿದ್ದು ನಾನು ಹೆಲ್ಪ್ ಮಾಡ್ಕೊಂಡು ಹೋಗ್ತೀನಿ ಮತ್ತು ನೀವೆಲ್ಲ ಹಿರಿಯ ಮುಖಂಡರು ಮತ್ತೆ ಬಂದು ನಮ್ಮ ಯುವ ಜನರು ಎಲ್ಲರೂ ನಮಗೆ ಸದಾ ಸಪೋರ್ಟ್ ಇರಬೇಕು ಹೆಲ್ಪ್ ಇರಬೇಕು ಸಹಾಯ ಇರಬೇಕು ಆಶೀರ್ವಾದ ಇರಬೇಕು ಅಂತ ಆ ಆಂಜನೇಯ ಹತ್ರನೂ ನಾನು ಕೋರ್ಕೊತೀನಿ ನಾನು ಏನು ಕೇಳೋದಿಲ್ಲ ನಿಮ್ಮ ಕಡೆಯಿಂದ ನಿಮ್ಮಂಥವರು ದೊಡ್ಡವರು ನಮಗೊಂದು ಆಶೀರ್ವಾದ ಇದ್ದು ಒಂದು ಸಪೋರ್ಟ್ ಮಾಡಿ ಪುಷ್ ಮಾಡಿದ್ರೆ ನಾವು 10ರಷ್ಟು ಮೇಲಿಗೆ ಹೋಗ್ತೀವಿ 10ರಷ್ಟು ನಾವು ಬಂದು ಮುಂದಕ್ಕೆ ಸೋಷಿಯಲ್ ಸರ್ವಿಸ್ ಮಾಡ್ತೀವಿ ಇದೆಲ್ಲ ನಾವೆಲ್ಲ ಮಾಡ್ತಾ ಇರೋದು ಕಮ್ಮಿನೇ ಇನ್ನು ಎಷ್ಟೋ ಮಾಡಬೇಕು ಯಾಕಂತ ಹೇಳಿದ್ರೆ ನಮಗೆ ಈ ಜನ್ಮ ಈ ಭೂಮಿ ನಮಗೆ ಜನ್ಮ ಕೊಟ್ಟಿರೋದು ಈ ಜನ್ಮ ಕೊಟ್ಟಿರೋ ಭೂಮಿಗೆ ನಾವಿನ್ನೂ ಎಷ್ಟೋ ಋಣ ತೀರಿಸ್ಬೇಕು ತೀರಿಸ್ತೀವಿ ಗ್ಯಾರಂಟಿಯಾಗಿ ನಮ್ಮ ಮತ್ತೆ ಇವತ್ತಿನ ದಿವಸ ನಮ್ಮ ಕಡೆಯಿಂದ ಬಸ್ಸು ಉಚಿತವಾಗಿ ಕಳಿಸ್ತಾ ಇದ್ದೀವಿ ಡೀಸೆಲ್ನಿಂದ ಹಿಡಿದು ಮತ್ತು ಡ್ರೈವರ್ನಿಂದ ಹಿಡಿದು ಟೋಲ್ನಿಂದ ಹಿಡಿದು ಪಾರ್ಕಿಂಗ್ನಿಂದ ಹಿಡಿಸು ಎಲ್ಲ ಕಳಿಸ್ತಾ ಇದ್ದೀನಿ ಮತ್ತು ಇವತ್ತಿನ ದಿವಸ ನಮ್ಮ ಕೈನಿಂದ
ಮಕ್ಕಳಿಗೆ ಅಂತ ಒಂದು 20000 ರೂಪಾಯಿಗಳು ಇವಾಗ ನಾನು ಕೊಡ್ತಾ ಇದೀನಿ ಮಕ್ಕಳಿಗೆ ಯಾಕಂತ ಹೇಳಿದ್ರೆ ಎಲ್ಲೇ ಹೋದ್ರೇನು ನಾವು ಖುಷಿಯಿಂದ ಕೊಡೋದು ಆ ಮಕ್ಕಳಿಗೆ ಬಂದ್ಬಿಟ್ಟು ಏನನ್ನ ಅಲ್ಲಿ ಹೋದ್ರೆ ಒಂದು ಪಾನಿಪುರಿ ತಿನ್ನೋದಕ್ಕೋ ಒಂದು ಐಸ್ ಕ್ರೀಮ್ ಇಲ್ಲ ಅಂದ್ರೆ ಏನನ್ನ ಒಂದು ಆಟ ಆಡೋದಕ್ಕೋ ಆ ತರ ಒಂದು 20000 ರೂಪಾಯಿ ನಮ್ಮ ಕೈನಿಂದ ಎಕ್ಸ್ಟ್ರಾ ಮಾಸ್ಟರ್ಗೆ ನಾನು ಕೊಡ್ತೀನಿ ಅದು ಇರುತ್ತೆ ಮತ್ತೆ ಬಂದ್ಬಿಟ್ಟು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಬೇಕು ದೇವರೆಲ್ಲ ಒಳ್ಳೆದು ಮಾಡಬೇಕು ಮತ್ತೆ ಈ ಗ್ರಾಮದಲ್ಲಿ ಇರುವಂತ ಎಲ್ಲರೂ ಒಳ್ಳೆ ಅಭಿವೃದ್ಧಿ ಆಗಬೇಕು ಹೆಲ್ತ್ ಮೈನ್ ಬಂದು ಹೆಲ್ತ್ ಅಂತ ಹೇಳ್ತಾರೆ ಮತ್ತೆ ದುಡ್ಡು ಕಾಸು ಫಸ್ಟ್ ಹೆಲ್ತ್ ಮತ್ತೆ ದುಡ್ಡು ಕಾಸು ಮತ್ತೆ ಬಂದ್ಬಿಟ್ಟು ಏನಂತ ಹೇಳಿದ್ರೆ ನಮ್ಮ ಯುವ ಜನರು ಒಳ್ಳೆ ರೂಟ್ ಅಲ್ಲಿ ಹೋಗಿ ಒಳ್ಳೆ ಕೆಲಸ ಮಾಡಿ ತಂದೆ ತಾಯಿ ಮಾತು ಕೇಳಿ ನಮ್ಮ ಮೈನ್ ಆಗಿ ಅದೇ ನಾನು ಕೇಳ್ಕೊಳ್ಳೋದು ತಂದೆ ತಾಯಿ ಮಾತು ಕೇಳಿ ಮತ್ತೆ ಹುಟ್ಟಿದಕ್ಕೆ ನಾವು ಹುಟ್ಟಿದಕ್ಕೆ ಏನೋ ಒಂದು ಸಾಧನೆ ಮಾಡಬೇಕಂತೆ ಏನೋ ಒಂದು ಹೆಸರು ತಗೊಂಡು ಹೋಗಬೇಕಂತೆ ನಾಳೆ ದಿವಸ ತಂದೆ ತಾಯಿನ ಖುಷಿ ಪಡಬೇಕು ಅಪ್ಪ ನಮ್ಮ ಮಗ ಒಳ್ಳೆ ಕೆಲಸ ಒಳ್ಳೆ ಕಾರ್ಯ ಮಾಡಿದ್ದಾರೆ ಅಂತ ಒಂದು ಖುಷಿ ಪಡಬೇಕು ಆ ಥರ ಏನೋ ಒಂದು ಕೆಲಸ ಏನೋ ಒಂದು ಮಾಡ್ಕೊಂಡು ದೇವರು ಒಳ್ಳೆಯದು ಮಾಡಲಿ ಮತ್ತೆ ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ಗಣ್ಯರಿಗೂ ಮತ್ತು ನಮ್ಮ ಹಿರಿಯ ಮುಖಂಡರಿಗೂ ಮತ್ತು ನಮ್ಮ ಮಾಸ್ಟರ್ಸ್ಗೂ ಎಲ್ಲ ನಮ್ಮ ಅಣ್ಣವ್ರಿಗೂ ಮತ್ತು ನಮ್ಮ ಪಿ ಮೂರ್ತಿ ಅಣ್ಣವ್ರಿಗೂ ನಮ್ಮ ಯುವ ಜನರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ